ಅಕ್ರಮ ನಡೆದಿದೆ ಅನ್ನೋದಕ್ಕೆ ಆಡಿಯೋ ಸಾಕ್ಷಿ ಕೂಡ ಇದೆ. ಅಭ್ಯರ್ಥಿ ಜೊತೆ ವ್ಯಕ್ತಿಯೊಬ್ಬ ಮಾತನಾಡಿದ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ವಿನಯ್ ಎನ್ನುವ ವ್ಯಕ್ತಿ ಮಾತನಾಡಿದಂತಹ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ವಿನಯ್ ಮಾತನಾಡಿದಂತಹ ಆಡಿಯೋ ಇದೆ. ಆಡಿಯೋದಲ್ಲಿ ಡೀಲ್ ಬಗ್ಗೆ ವಿನಯ್ ಮಾತನಾಡಿದ್ದಾನೆ. ಅಭ್ಯರ್ಥಿಯನ್ನ ಕಾಂಟ್ಯಾಕ್ಟ್ ಮಾಡಿ ವಿನಯ್ ಮಾತನಾಡಿದ್ದಾನೆ. ಡೀಲ್ ಕುರಿತಾಗಿ ಮಾತನಾಡಿರುವಂತಹ 4 ನಿಮಿಷದ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇದು ಕೇವಲ ಬಾಯಿ ಮಾತಿಗೆ ಆರೋಪ ಮಾಡ್ತಾ ಇರೋದಲ್ಲ. ಈ ಆಡಿಯೋವನ್ನ ಕೇಳಿದ್ರೆ ಇಲ್ಲೇನೋ ನಡೆದಿದೆ ಅನ್ನೋದು ಮಾತ್ರ ಮೇಲ್ನೋಟಕ್ಕಂತೂ ಗೊತ್ತಾಗುತ್ತೆ. ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಕೇಳ್ಕೊಂಬರೋಣ ಬನ್ನಿ. ವಿನಯ್ ಅಭ್ಯರ್ಥಿಯ ಜೊತೆಗೆ ಮಾತನಾಡಿರುವಂತಹ ಆಡಿಯೋದಲ್ಲಿ ಏನಿದೆ ಬನ್ನಿ ಕೇಳ್ಕೊಂಬರೋಣ. ಅಲ್ಲ ನಾವು ಅವರು ಎಲ್ಲಿಯವರು ಹೇಳಿ, ಕೆಪಿಎಸ್ ಅವರ ಅಥವಾ ಹೊರಗಿನ ಅವರ ಮೆಂಬರ್ ಅವರೇನು? ಅಲ್ಲ ನಿಮ್ದು ಹೆಂಗ್ ಫೈನಾನ್ಸಿಯಲ್ ಕಂಡೀಷನ್ ಹೆಂಗ್ ಅಂತ ಅದೇ ನಂಗೆ ಗೊತ್ತಿಲ್ಲಪ್ಪ. ಅದು ಅಂದ್ರೆ ನಿಮ್ ಅವ್ರ ಪ್ರಕಾರ ಒಂದ್ ಎಷ್ಟಂತ ಅವ್ರ ಅಂದಾಜು ಅವ್ರೇನ್ ಹೇಳ್ತಾರೆ ಅವ್ರು ಎಷ್ಟಾದ್ರೆ ಹೇಳ್ತಾರೆ ನಿಮ್ ನೀವ್ ಎಷ್ಟಂತ ನೀವ್ ಯಾರ ಏಂಜಲ್ ಬರ್ಬೋದು? ಓಹೋ ಅದು ಗೊತ್ತಿಲ್ಲ, ಸ್ವಲ್ಪ ನೋಡ್ಬೇಕ್ರಿ. ಯಾಕೆಂದ್ರೆ ಅದೇನ್ ಇಂಪಾರ್ಟೆಂಟ್ ಕೇಳಕ್ಕಾಗಲ್ಲ. ಹೌದೌದು ಅಲ್ವಾ ಅಲ್ವಾ ಅವ್ರು ಎಷ್ಟು ಅಂತ ಹೇಳಿದ್ಮೇಲೆ ನಾವು ಇಷ್ಟು ಅಂತ ಇದ್ ಮಾಡಕ್ ಆಗಲ್ಲ. ನಮ್ಮ ಹತ್ರ ಇಷ್ಟಿದೆ ಸರ್, ನಾವು ಇಷ್ಟಕ್ಕೆ ಮಾಡ್ತೀವಂದ್ರೆ ಅವಾಗೇನೋ ಅವ್ರು ಇದ್ ಮಾಡ್ಕೋಬಹುದು ಅಂತ. ಓಕೆ ಓಕೆ ಆ ರೀತಿ ಅಲ್ವಾ. ನಿಮ್ಗೆ ಗೊತ್ತಾಯ ಗೊತ್ತಿಲ್ವಾ ಇದು ಡೀಲಿಂಗ್? ಇಲ್ಲ ನಾ ಡೀಲಿಂಗ್ ಇದೆ ಅಂತ ಗೊತ್ತು, ಬಟ್ ಯಾವ ರೀತಿ ಯಾರನ್ನ ಅಪ್ರೋಚ್ ಮಾಡೋದು ಅದೆಲ್ಲ ಏನು ಗೊತ್ತಿಲ್ಲ. ಇಲ್ಲ ನಾ ಲಾಸ್ಟ್ ಟೈಮ್ ಎಲ್ಲ ಅಪ್ರೋಚ್ ಆಗಿತ್ತಲ್ಲ, ಹಿಂಗಾಗಿ ಯಾಕೋ ನಮಗ್ ನನಗ ಫೇವರ್ ಇರೋ ಹುಡುಗರಿಗೆಲ್ಲ ಹೇಳಿದೀನಿ ನಾನು ಆಲ್ಮೋಸ್ಟ್. ನಿಮಗೆ ಆಯ್ತು, ಓಕೆ. ಇನ್ನೊಬ್ಬನ್ ರಮಾನಂದ್ ಅಂತಿದ್ದ ನೋಡು. ಹೌದೌದು, ಅವನು ಹೇಳಿದ ಕ್ಲಿಯರ್ ಕಟ್ ಆಗಿಲ್ಲ ವಿನಿ, ನಂದು ಫುಲ್ ಅಂಬಲ್ ಬ್ಯಾಕ್ ಗ್ರೌಂಡ್ ತುಂಬಾ ಕೆಟ್ಟದಾಗಿದೆ, ದುಡ್ಡು ಒಂದ್ ರೂಪಾಯಿ ಹಂಚಕ್ ಆಗಲ್ಲ, ನಾನ್ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ತಾ ಇದೀನಿ ಅಂದ್ರೆ ಅಷ್ಟು ಹೇಳಿದ. ಆಯ್ತು ಸರಿ ನೋಡಪ್ಪ ಅಂತ ಹೇಳಿದ. ಇವಾಗ ಇವ್ರು ಇರ್ತಾರಲ್ಲ ಮೆಂಬರ್ಸ್ ಕೆಪಿಎಸ್ ಅವರು, ಅವ್ರಿಗೆ ನಮ್ದು ಎಷ್ಟಿದೆ ಗೊತ್ತಾಗಿರತ್ತ ಗೊತ್ತಾಗತ್ತ ಸ್ಕೋರ್? ಸ್ಕೋರಾ? ಅವ್ರು ಗೊತ್ತಿರುತ್ತೆ ಎಲ್ಲರಿಗೂ, ಆಲ್ಮೋಸ್ಟ್ ಯಾರು ಹೇಳಲ್ಲ. ಹೇಳಲ್ವಲ್ಲ ಅಲ್ಲ, ಅದೇ ಇವಾಗ ನಿಮ್ಗೆ ಗೊತ್ತಿರೋ ಮೆಂಬರ್ ಇದಾರಲ್ವಾ ಅವರು ಹೇಳಲ್ಲ ಅಲ್ವಾ? ಹೇಳಿದ್ರೆ ನಾವು ನಮ್ದು ಜಾಸ್ತಿ ಇದ್ರೆ ನಾವು ಮಾಡ್ಕೊಳಕ್ ಹೋಗಲ್ಲ ಅಲ್ವಾ? ಏನು ಹೇಳಲ್ಲ ಅವರು, ಒಟ್ನಲ್ಲಿ ನಿಮ್ಗೆ ಏನಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಡ್ತಾರೆ, 90+ 90+ ಕೊಡ್ತಾರೆ ಇಂಟರ್ವ್ಯೂಲ್ಲಿ. ಇಂಟರ್ವ್ಯೂಲ್ಲಿ ಬಟ್ ಅಲ್ಲಿ ಪ್ಯಾನಲ್ ಅಲ್ಲಿ ಒಂದು 5 ಪ್ಯಾನಲ್ ಒಂದೇ ಸಲ ನಡೆಯುತ್ತೆ ಅಂತಲ್ವಾ, ಅಲ್ಲಿ ಪ್ಯಾನಲ್ ಅಲ್ಲಿ ಇವ್ರು ಇರ್ತಾರೆ ಅಂತ ಹೆಂಗ್ ಗ್ಯಾರಂಟಿ? ಅದು ಯಾರಿದ್ರು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಓ ಅದು ಇರುತ್ತೆ ಅಲ್ಲಿ ಮುಂಚೆನೆ ನೀವು ಜಸ್ಟ್ ಹೇಳಕ್ ಐತ್ ನಾನು ಈಗ ನಾವು ನೀವು ಪರಿಚಯ ಅಂದ್ರೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನಾವು ನಿಮ್ಗೆ ಮಾತಾಡ್ತೇವೆ ಇದ್ ಮಾಡಿ ಸ್ವಲ್ಪ ಹಂಗ್ ಓದಿ ಹಿಂಗ್ ಓದಿ ಅದ ಅದ್ರಾಗ ಅವ್ರು ಒಂದೇ ಇದರಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಏನೋ ಒಟ್ನಲ್ಲಿ ಏನಂದ್ರೆ ಆಗಿಲ್ಲ ಅಂದ್ರೆ ಆ ಟೈಮಲ್ಲಿ ಆಗಿಲ್ಲ ಅಂದ್ರೆ ವಾಪಸ್ ಕೊಡ್ತಾರ ಅವರು, ಆಗಿಲ್ಲ ಅಂದ್ರೆ ಅದೇನ್ ಇಟ್ಕೊಳಲ್ಲ, ಅದೇನು ಇಟ್ಕೊಳಲ್ಲ ಅಂದ್ರೆ ವಾಪಸ್ ಕೊಡ್ತಾರೆ ವಿತ್ ಇನ್ 1 month ಒಳಗಡೆ ಕೊಡ್ತಾರೆ 100%. ಅದು ಯಾರು ದುಡ್ಡು ತಗೊಂಡು ಅವ್ರೇನ್ ಮಾಡ್ತಾರೆ ಪಾಪ ಅಲ್ವಾ? ಇಲ್ಲ ಇಲ್ಲ ಅದಕ್ಕೇನ್ ದುಡ್ಡಿಗೇನ್ ಮೋಸ ಆಗಲ್ಲ, ಅದೇನ್ ತಲೆ ಕೆಟ್ಟಿರುತ್ತೆ. ಹೌದಾ, ಸರಿ ಸರಿ. ಅಲ್ಲ ನಿಮ್ ಗೊತ್ತಿರೋ ಮೆಂಬರ್ ಏನ ಅಥವಾ ಇನ್ನೊಬ್ರು ಮುಖಾಂತರ ನೀವು ಹೇಳ್ತಿರೋದು? ಇಲ್ಲ ಇಲ್ಲ ಗೊತ್ತಿರೋದು ಇದಾರೆ. ಅಲ್ಲ ಪರಿಚಯ ಮೆಂಬರ್ ಪರಿಚಯ ಮೆಂಬರ್ ಏನ ನಿಮ್ಗೆ ಅಥವಾ ಹೊರಗಡೆ ಏನವ್ರು ಬೇರೆ ಅವರು? ಇಲ್ಲ ಇಲ್ಲ ಅವರೇ ಪರಿಚಯ. ಹೌದಾ, ಹಾ ಸರಿ ಸರಿ. ನಿಮ್ ಹತ್ರ ಅಂದ್ರೆ ಮಾತಾಡಿದ್ರಂದ್ರೆ ಓಕೆ, ನಿಮ್ ಹತ್ರನೇ ಮೆಂಬರ್ ನಿಮ್ ಹತ್ರ ಮಾತಾಡಿದಾರಂದ್ರೆ ಓಕೆ ಪರವಾಗಿಲ್ಲ, ಏನಾದ್ರು ಸ್ವಲ್ಪ ನೋಡ್ಕೋಬಹುದಂತ. ಅದಕ್ಕೇನು ನೀವು ಇದ್ ಮಾಡಕ್ ನಾನು ನೀವು ಬನ್ನಿ ಬೇಕಾದ್ರೆ ಯಾವತ್ತಾರ ಒಂದಿನ. ಹೌದಾ, ಸರಿ ಸರಿ ಸರಿ. ಇಂಟರ್ವ್ಯೂಗಿಂತ ಮೊದ್ಲು ಅಲ್ವಾ? ಸರಿ ಸರಿ, ನೋಡ ನಾನು ಮಾಡ್ತೀನಿ, ನೋಡ ಬರ್ತೀನಿ, ನೋಡ ಏನಾದ್ರು ಮಾಡ. ಸರಿ ಮತ್ತೆ ಇದು ಮಾಡಿ ಯಾರಿಗೇನು ಹೇಳಿರಿ. ಇಲ್ಲ ಇಲ್ಲ ಇಲ್ಲ, ಸರಿ ಸರಿ. ಅದು ಗೊತ್ತಲ್ಲ ಮಾಮೂಲ್ ನಡೆದ ನಡೀತ ಆಲ್ಮೋಸ್ಟ್ ಅಷ್ಟೇ ನೋಡಿ. ಆದ್ರೆ ಇಲ್ಲಾಂದ್ರೆ ಇಂಟರ್ವ್ಯೂ ಕೊಟ್ರೆ ಚೆನ್ನಾಗಿ ರಿಟರ್ನ್ ಮಾಡಿದ್ರಿ ಅಂದ್ರೆ. ಹೌದಲ್ವಾ, ಅದೇ ನಮ್ಗೆ ಗೊತ್ತಿಲ್ಲಲ್ಲ ಇವಾಗ ಯಾವ ರೀತಿ ನಮ್ದು ಬಂದಿದೆ ಅಂತ. ಇವಾಗ ನಮ್ದು ನನ್ನ ಹಿಂದ್ಗಡೆ ಇರೋರ್ದು ಸ್ಕೋರ್ ಎಷ್ಟನ್ನು ಗೊತ್ತಿರ್ತಿದ್ರೆ ಓಕೆ ಅದು ಹೇಳಲ್ಲ ಅವರು ಬಿಟ್ಕೊಡಲ್ಲ ಅಲ್ವಾ? ಅದೇ ಪ್ರಾಬ್ಲಮ್ ಆಗಿರೋದು. ಸರಿ 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 ವಿನಯ್, ನೋಡೋಣ ನಾನು ಇನ್ನೊಂದ್ಸಲ ಮಾತಾಡ್ತೀನಿ, ನೋಡೋಣ. ಓಕೆ ಓಕೆ, ಸರಿ ಸರಿ, ಬೈ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.